मूडबिदिरे आडळित सौध कट्टड उद्घाटने हागू विविध अभिवृद्धि कामगारिगळिगे मुख्यमंत्री बसवराज बोम्मायी शिलान्यास नेरवेरिसिदरु। समारंभदल्ली बीजेपी राज्याध्यक्ष नळिन कुमार कटील, सचिवराद वि सुनील कुमार, सोमण्ण अंगार, बिसि नागेश, कोटा श्रीनिवास पूजारी हागू स्थळीय चुनायित प्रतिनिधिगळु उपस्थितरिद्दरु। ನಂತರ ಮುಖ್ಯಮಂತ್ರಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ, ರೈತರು ಮೀನುಗಾರರ ಅನುಕೂಲಕ್ಕಾಗಿ ಆಯವ್ಯಯದಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಲಾಗಿದೆ, ಶೂನ್ಯ ಬಡ್ಡಿ ದರದಲ್ಲಿ 33 ಲಕ್ಷ ರೈತರಿಗೆ ಸಾಲ ಸೌಲಭ್ಯವನ್ನು ನೀಡಲು ನಿರ್ಧರಿಸಲಾಗಿದೆ, ಮೂಡುಬಿದರೆ ಕ್ಷೇತ್ರದ ಅಭಿವೃದ್ಧಿಗೆ 1400 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದರು। ನಂತರ ಮುಖ್ಯಮಂತ್ರಿಯವರು ಸ್ಥಳೀಯ ಪ್ರೆಸ್ ಕ್ಲಬ್ನ ಪತ್ರಿಕಾ ಭವನದ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದರು। ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಅಮೂಲ್ಯವಾದಂತ ಬದಲಾವಣೆ ತರ್ತಾ ಇದೆ। ಕೋವಿಡ್ ಸಂದರ್ಭದಲ್ಲಿ ಇಡಿ ರಾಜ್ಯದಲ್ಲಿ ಎಷ್ಟೇ ದೊಡ್ಡ ಪ್ರಮಾಣದ ಕೋವಿಡ್ ಬಂದರೂ ಕೂಡ ಅದನ್ನ ನಿರ್ವಹಿಸಿ ಅದನ್ನ ನಿಗ್ರಹಿಸಿ ನಾವು ಕೆಲಸ ಮಾಡಿದಂತದ್ದು ಇವತ್ತು ಕರ್ನಾಟಕ। ಅದನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಮೆಚ್ಚಿಕೊಳ್ಳುವಂತ ಹಲವಾರು ಆಸ್ಪತ್ರೆಗಳ ನಿರ್ಮಾಣ, ಬೆಡ್ಗಳ ನಿರ್ಮಾಣ, ಐಸಿಯುಗಳ ನಿರ್ಮಾಣ, ವೆಂಟಿಲೇಟರ್ಗಳ ಸಪ್ಲೈ ಎಲ್ಲವೂ ಕೂಡ ನಾವು ಮಾಡಿದ್ದೇವೆ। ಈ ಭಾಗದಲ್ಲಿ ಉಡುಪಿ ಉಸ್ತುವಾರಿಯಾಗಿ ನಾನೆಲ್ಲ ಹಳ್ಳಿ ಹಳ್ಳಿಗೆ ಬಂದಿದ್ದೇನೆ। ನೇಕಾರರಿಗೆ ಸನ್ಮಾನ ಕೊಡುವಂತ ಯೋಜನೆಯನ್ನು ಮಾಡಿದ್ದೇವೆ। ಎಲ್ಲ ಕಸಬುದಾರರಿಗೆ ಇವತ್ತು ನಾವು ಕೆಲಸವನ್ನು ಕೊಡ್ತಾ ಇದ್ದೇವೆ।